ವ್ಯಾಸಲಿನ್ನ ಫೌಂಡರ್ ಆಗಿರುವಂತಹ ರಾಬರ್ಟ್ ಚೆಸೆಬ್ರೋ ತನ್ನ ಪ್ರಾಡಕ್ಟ್ ಬಗ್ಗೆ ಎಷ್ಟು ನಂಬಿಕೆ ಇತ್ತಪ್ಪ ಅಂತ ಹೇಳಿದ್ರೆ, ತನ್ನ ಕೈಗಳನ್ನು ಬೆಂಕಿ ಅಥವಾ ಆಸಿಡ್ನಿಂದ ಸುಟ್ಟು ಅದರ ಮೇಲೆ ವ್ಯಾಸಲಿನ್ ಹಾಕಿ ಜನಕ್ಕೆ ಗಾಯದ ಮೇಲೆ ವ್ಯಾಸಲಿನ್ ಹಾಕಿದ್ರೆ ನಿಜಕ್ಕೂ ಪೇನ್ ಕಮ್ಮಿ ಆಗುತ್ತೆ ಅನ್ನೋದನ್ನ ತೋರಿಸ್ತಿದ್ರು. ರಾಬರ್ಟ್ ಅವರು ತಮ್ಮ ಪ್ರಾಡಕ್ಟ್ ವ್ಯಾಸಲಿನ್ ಅನ್ನು ವಂಡರ್ ಜಲಿ ಅಂತ ಕರಿತಿದ್ರು. ಅವರು ಜನಕ್ಕೆ ವ್ಯಾಸಲಿನ್ ಅನ್ನು ಕೈ ಮೇಲೆ ಅಥವಾ ತುಟಿಗೆ ಹಚ್ಚಿದ್ರು ಕೂಡ ಏನೂ ಆರೋಗ್ಯಕ್ಕೆ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಿದ್ರು. ಮತ್ತು ಇದನ್ನ ಪ್ರೂವ್ ಮಾಡೋದಕ್ಕೆ ಅಂತಾನೆ ಅವರು ಪ್ರತಿದಿನ ಒಂದು ಚಮಚ ವ್ಯಾಸಲಿನ್ ಅನ್ನು ತಿಂತಿದ್ರು. ಹೇಳೋಕೆ ಸ್ವಲ್ಪ ವಿಚಿತ್ರವಾಗಿರ್ಬೋದು, ಆದರೆ ಅವರು ತಮ್ಮ ಕಸ್ಟಮರ್ಗಳ ನಂಬಿಕೆಯನ್ನ ಸಂಪಾದಿಸಿದ್ರು. ಈ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.